हाय फ्रेंड्स, जावा इंटरव्यू क्वेश्चंस कल्याण सीरीज के स्वागत। ಈ ವಿಡಿಯೋದಲ್ಲಿ ನಾವು ವಾಟ್ ಇಸ್ ದ ಯೂಸ್ ಆಫ್ ವೆರ್ ಆರ್ಕ್ಸ್ ಅಂತ ನಿಮ್ಮ ಇಂಟರ್ವ್ಯೂ ಅಲ್ಲಿ ಕೇಳಿದಾಗ ನೀವು ಯಾವ ತರ ಆನ್ಸರ್ ಮಾಡಬೇಕು ಅಂತ ನೋಡೋಣ. ಇದು ಫ್ರೆಷರ್ಸ್ ಮಾತ್ರ ಅಲ್ಲ, 0 to 2 years ಎಕ್ಸ್ಪೀರಿಯನ್ಸ್ ಇರೋಕೆ ಕೇಳೋ ಅಂತ ಒಂದು ಕ್ವೆಶನ್. ಈ ವೆರ್ ಆರ್ಕ್ಸ್ ಬಗ್ಗೆ ನಿಮಗೆ ಗೊತ್ತೋ ಇಲ್ವೋ ಅದನ್ನ ನೀವು ಪ್ರೋಗ್ರಾಮ್ ಅಲ್ಲಿ ಯಾವ ತರ ಇಂಪ್ಲಿಮೆಂಟ್ ಮಾಡೋದು ಅಂತ, ಆ ಕಾನ್ಸೆಪ್ಟ್ಸ್ ನಿಮ್ಗೆ ತಿಳಿದಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಕ್ವೆಶನ್ ಕೇಳೋದು. ಫಸ್ಟ್ ನಾವು ವೆರ್ ಆರ್ಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಫುಲ್ ಫಾರ್ಮ್ ಬಂದು ವೇರಿಯಬಲ್ ಆರ್ಗ್ಯುಮೆಂಟ್ಸ್ ಅಂತ ಅರ್ಥ. ವೇರಿಯಬಲ್ ಆರ್ಗ್ಯುಮೆಂಟ್ಸ್ ಅಲೌಸ್ ಟು ಅಕ್ಸೆಪ್ಟ್ ಝೀರೋ ಆರ್ ಮಲ್ಟಿಪಲ್ ಆರ್ಗ್ಯುಮೆಂಟ್ಸ್. ನಾವು ಈ ವೆರ್ ಆರ್ಕ್ಸ್ ನ ಯೂಸ್ ಮಾಡಿದಾಗ ಅದು ಝೀರೋ ಅಥವಾ ಅದಕ್ಕೆ ಒಂದಕ್ಕಿಂತ ಹೆಚ್ಚು ಆರ್ಗ್ಯುಮೆಂಟ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡತ್ತೆ. ಇದರ ಅಡ್ವಾಂಟೇಜ್ ಅಂದರೆ ನೋ ನೀಡ್ ಟು ಯೂಸ್ ಓವರ್ಲೋಡೆಡ್ ಮೆಥಡ್ಸ್. ನಾವು ಮೆಥಡ್ ಓವರ್ಲೋಡಿಂಗ್ಗೆ ಇನ್ನೊಂದು ಆಲ್ಟರ್ನೇಟಿವ್ ವೆರ್ ಆರ್ಕ್ಸ್ ಅಂತಲೇ ಹೇಳಬಹುದು. ಇದರ ಸಿಂಟ್ಯಾಕ್ಸ್ ಈ ಥರ ಇರತ್ತೆ: ರಿಟರ್ನ್ ಟೈಪ್, ಮೆಥಡ್ ನೇಮ್, ಆ ಡೇಟಾ ಟೈಪ್ ಇನ್ ಸ್ಟ್ರಿಂಗ್, ಆ ಥರ ಒಂದು ಡೇಟಾ ಟೈಪ್ ಕೊಟ್ಟು 3 dots ಕೊಡಬೇಕು. ಈ 3 dots ಕೊಟ್ಟಾಗ ಇದು ಒಂದು ವೇರಿಯಬಲ್ ಆರ್ಗ್ಯುಮೆಂಟ್ ಆಗತ್ತೆ, ಮತ್ತೆ ಒಂದು ವೇರಿಯಬಲ್ ನೇಮ್ ಕೊಡಬೇಕು. ಈ ವೇರಿಯಬಲ್ ಆರ್ಗ್ಯುಮೆಂಟ್ ಅಂದ್ರೆ ಏನು? ಇಟ್ ಅಕ್ಸೆಪ್ಟ್ ಝೀರೋ ಆರ್ ಮಲ್ಟಿಪಲ್ ಆರ್ಗ್ಯುಮೆಂಟ್ಸ್. ಇಲ್ಲಿ ನಾವು ಒಂದೇ ಒಂದು ಆರ್ಗ್ಯುಮೆಂಟ್ ಕಳಿಸ್ಬೋದು ಅಥವಾ 4 ಕಳಿಸ್ಬೋದು ಅಥವಾ 10 ಕಳಿಸ್ಬೋದು, ಎಷ್ಟು ಆರ್ಗ್ಯುಮೆಂಟ್ಸ್ ಬೇಕಾದ್ರೂ ಕಳಿಸ್ಬೋದು. ನಾವು ಇದನ್ನು ಒಂದೊಂದು ಮೆಥಡ್ ಆಗಿ ಡಿಫೈನ್ ಮಾಡ್ಕೊಂಡು ಹೋದ್ರೆ ಅದು ಮೆಥಡ್ ಓವರ್ಲೋಡಿಂಗ್ ಆಗತ್ತೆ. ಬಟ್ ಕೆಲವೊಂದ್ಸತಿ ನಮ್ಗೆ ಎಕ್ಸಾಕ್ಟ್ ಅಮೌಂಟ್ ಆಫ್ ಪ್ಯಾರಾಮೀಟರ್ಸ್ ಗೊತ್ತಿರಲ್ಲ, ಅಂತ ಟೈಮಲ್ಲಿ ಈ ವೇರಿಯಬಲ್ ಆರ್ಗ್ಯುಮೆಂಟ್ಸ್ ನ ಯೂಸ್ ಮಾಡಬೇಕು. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಾನು ಪ್ರಿಂಟ್ ನೇಮ್ ಅಂತ ಒಂದು ಫಂಕ್ಷನ್ ನ ಬರ್ತೀನಿ. ಈ ಪ್ರಿಂಟ್ ನೇಮ್ಗೆ ಸ್ಟ್ರಿಂಗ್ ವೇರಿಯಬಲ್ ಆರ್ಗ್ಯುಮೆಂಟ್ ನ ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ಈ 3 dots ಹಾಕಿರೋದ್ರಿಂದ ಇದು ವೇರಿಯಬಲ್ ಆರ್ಗ್ಯುಮೆಂಟ್. ಈ ವೇರಿಯಬಲ್ ಆರ್ಗ್ಯುಮೆಂಟ್ ನ ನಾನು ಒಂದು ಅರೇ ತರ ಟ್ರೀಟ್ ಮಾಡಬಹುದು. ಸೊ ಅದನ್ನ ಇಟಿರೇಟ್ ಮಾಡಿ ಅದ್ರಲ್ಲಿ ಒಂದೊಂದು ಎಲಿಮೆಂಟ್ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಈ ಮೆಥಡ್ ನ ನಾನು ಕರಿಬೇಕು ಅಂದ್ರೆ ನಾನು ಎಷ್ಟು ಪ್ಯಾರಾಮೀಟರ್ಸ್ ಕೂಡ ಪಾಸ್ ಮಾಡ್ಬೋದು. ಮೊದಲನೇ ಸತಿ ನಾನು ಒಂದೇ ಒಂದು ಪ್ಯಾರಾಮೀಟರ್ ಕೊಟ್ಟು ಪಾಸ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ಟೈಮ್ ನಾನು 3 ಕೊಡ್ತಾ ಇದ್ದೀನಿ, ನಾನು ಮತ್ತೆ ಬೇಕಾದ್ರೆ ಇದೇ ಮೆಥಡ್ ನ ಕಾಲ್ ಮಾಡ್ಬಿಡು, 5 parameters ಕಳಿಸ್ಬೋದು. ಈ ತರ ಎಷ್ಟು ನಂಬರ್ ಆಫ್ ಪ್ಯಾರಾಮೀಟರ್ಸ್ ಬೇಕಾದ್ರೂ ಇದಕ್ಕೆ ನಾನು ಕಳಿಸ್ಬೋದು. ಅದರಿಂದ ಇದನ್ನ ವೇರಿಯಬಲ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಸೊ ನೀವು ಈ ಪ್ರೋಗ್ರಾಮ್ ನ ರನ್ ಮಾಡಿದಾಗ ಔಟ್ಪುಟ್ ಏನ್ ಬರುತ್ತೆ? ಸೊ ಫಸ್ಟ್ ಟೈಮ್ ರೇಖಾ ಅಂತ ಪ್ರಿಂಟ್ ಆಯ್ತು, ಸೆಕೆಂಡ್ ಟೈಮ್ 3 arguments ಇರೋದ್ರಿಂದ ಅದು ಲೂಪ್ ಮಾಡಿಬಿಟ್ಟು 3 names ಕೂಡ ಇಲ್ಲಿ ಪ್ರಿಂಟ್ ಮಾಡ್ತಾ ಇದೆ. ಇದು ವೇರಿಯಬಲ್ ಆರ್ಗ್ಯುಮೆಂಟ್ಸ್ ನ ಯೂಸ್ ಮಾಡುವಂತ ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್. ಈ ವೇರಿಯಬಲ್ ಆರ್ಗ್ಯುಮೆಂಟ್ ನ ಯೂಸ್ ಮಾಡ್ಬೇಕಾದ್ರೆ ಕೆಲವೊಂದು ರೂಲ್ಸ್ ನ ನಾವು ಜ್ಞಾಪಕ ಇಟ್ಕೊಬೇಕು. ಅದೇನು? ದೇರ್ ಕ್ಯಾನ್ ಬಿ ಓನ್ಲಿ 1 variable ಆರ್ಗ್ಯುಮೆಂಟ್ ಇನ್ ದ ಮೆಥಡ್. ನೆಕ್ಸ್ಟ್, ವೆರ್ ಆರ್ಕ್ಸ್ ಮಸ್ಟ್ ಬಿ ದ ಲಾಸ್ಟ್ ಆರ್ಗ್ಯುಮೆಂಟ್. ನಮ್ಮ ಮೆಥಡ್ ಅಲ್ಲಿ ಒಂದೇ ಒಂದು ವೇರಿಯಬಲ್ ಆರ್ಗ್ಯುಮೆಂಟ್ ಮಾತ್ರ ಇರಕ್ಕೆ ಸಾಧ್ಯ. ನಾನು ಇದ್ರ ಜೊತೆಗೆ ಇನ್ನೊಂದು ಇಂಟೀಜರ್ ವೇರಿಯಬಲ್ ಆರ್ಗ್ಯುಮೆಂಟ್ ಕೊಟ್ರೆ ಅದು ನನಗೆ ಎರರ್ ಕೊಡತ್ತೆ, ಯಾಕಂದ್ರೆ ಒಂದೇ ಒಂದು ವೇರಿಯಬಲ್ ಆರ್ಗ್ಯುಮೆಂಟ್ ಮಾತ್ರ ಇರಬೇಕು ಅಂತ ಹೇಳತ್ತೆ. ಹಾಗೆ ಇನ್ನೊಂದು ರೂಲ್ ಏನು? ಈ ವೇರಿಯಬಲ್ ಆರ್ಗ್ಯುಮೆಂಟ್ ಅನ್ನೋದು ಲಾಸ್ಟ್ ಪ್ಯಾರಾಮೀಟರ್ ಆಗಿ ಇರಬೇಕು. ಇಲ್ಲಿ ನೋಡಿ, ವೆರ್ ಆರ್ಗ್ಯುಮೆಂಟ್ ಮಸ್ಟ್ ಬಿ ದ ಲಾಸ್ಟ್ ಇನ್ ದ ಲಿಸ್ಟ್ ಅಂತ ತೋರಿಸ್ತದೆ, ಯಾಕೆಂದ್ರೆ ಇದು ಇಲ್ಲಿ ಫಸ್ಟ್ ಇದೆ. ಸೊ ಅದು ಕಂಪೈಲ್ ಟೈಮ್ ಎರರ್ ಕೊಡತ್ತೆ. ಅದೇ ನಾನು ಇಂಟ್ ಐಡಿ ಕಾಮಾ ಅಂತ ಹಾಕಿದ್ರೆ ಇದು ಈಗ ನನ್ನ ಕಂಪೈಲೇಷನ್ ಎರರ್ ಕೊಡ್ತಾ ಇಲ್ಲ. ಸೊ ಈ ರೀತಿ ಇದೆರಡು ರೂಲ್ಸ್ ನನಗೂ ಜ್ಞಾಪಕ ಇಟ್ಕೊಂಡಿರ್ಬೇಕು. ಸೊ ಇವಾಗ ನಿಮ್ಗೆ ಈ ವೇರಿಯಬಲ್ ಆರ್ಗ್ಯುಮೆಂಟ್ಸ್ ನ ಯಾವ ತರ ಉಪಯೋಗಿಸೋದು ಮತ್ತೆ ಅದ್ರ ಜೊತೆಗಿರೋ ರೂಲ್ಸ್ ಏನೇನು ಅಂತ ಗೊತ್ತಾಯ್ತಲ್ವಾ? ಇದೇ ರೀತಿ ನೀವು ಜಾವಾ ಕಾನ್ಸೆಪ್ಟ್ಸ್ ನ ಕಲಿಬೇಕು ಅಂದ್ರೆ ನಮ್ಮ ವೆಬ್ಸೈಟ್ kalyona.com ನಲ್ಲಿರುವ ಕೋರ್ ಜಾವಾ ಟ್ಯುಟೋರಿಯಲ್ ಕೋರ್ಸ್ಗೆ ಎನ್ರೋಲ್ ಆಗಿ ಅಲ್ಲಿ ನಾವು ಬೇಸಿಕ್ ಲೆವೆಲ್ ಇಂದ ಅಡ್ವಾನ್ಸ್ ಲೆವೆಲ್ ಕಾನ್ಸೆಪ್ಟ್ಸ್ ತನಕ ಹೇಳ್ಕೊಟ್ಟಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.